ಎಲ್ಲರಿಗೂ ನಮಸ್ಕಾರ. ಏನು ಮಾತಾಡೋದು ಗೊತ್ತಿಲ್ಲ, ತುಂಬ ಖುಷಿಯಾಗುತ್ತೆ. ಆ್ಯಂಡ್ ನಮ್ಸಲೇಕ ಸರ್ ಹೇಳ್ತಾ ಇದ್ರು, ಇವರು ನನ್ನ ಶಿಷ್ಯ, ಇವರು ನನ್ನ ಶಿಷ್ಯ ಅಂತ. ಸರ್, ನಾನು ಕೂಡ ನಿಮ್ಮ ಶಿಷ್ಯ ಸರ್. ಯಾಕೆಂದರೆ ನಿಮ್ಮ ಹಾಡನ್ನು ಕೇಳ್ತಾ, ನಿಮ್ಮ ಎಲ್ಲ ಹಾಡುಗಳನ್ನ ಕೇಳ್ತಾ ಅದರಲ್ಲಿರೋ ಬದುಕಿನ ಪಾಠಗಳನ್ನ ಅಳವಡಿಸ್ಕೊಂಡ್ಬಿಟ್ರೆ ಮನುಷ್ಯರಾಗಕ್ಕೆ ತುಂಬ ಸಾಧ್ಯ ಇದೆ ಸರ್. ಆ ಥರ ನನ್ನನ್ನು ಮನುಷ್ಯನಾಗಿಸಿದ ಗುರುಗಳು ನಿಮ್ಮ ನಿಮ್ಮ ಸಾಹಿತ್ಯದ ಮೂಲಕ. ನಾನು ಕೂಡ ನಿಮ್ಮ ಶಿಷ್ಯ ಸರ್. ಥ್ಯಾಂಕ್ ಯು. ಪ್ರತಿಯೊಬ್ಬರಿಗೂ ಬಂದು ತುಂಬ ಹಾರ್ಟ್ಫುಲ್ ಆಗಿ ವಿಶ್ ಮಾಡ್ತೀರಾ. ಇವತ್ತು ನಮ್ಮ ಗೆಳೆಯ ವಸಿಷ್ಠನ ಸಿಂಹ ಮ್ಯೂಸಿಕ್ ಲೆವೆಲಲ್ಲಿ ಶುರುವಾಗ್ತಿರೋದು ತುಂಬ ಖುಷಿ. ಏಕೆಂದರೆ ನನ್ನ ಒಂದು ಪರಿಚಯ ನನಗೇನು ನೆನಪಿದೆ, ಫಸ್ಟ್ ಟೈಮು ವಸಿಷ್ಠನ ಮೀಟ್ ಮಾಡಿದಾಗ ಒಂದು ಇಂಗ್ಲೀಷ್ ವಿಡಿಯೋ ಆಲ್ಬಮ್ ಇದು ನಂದು, ಇನ್ನೂ ಅವಾಗ ತಾನೇ ಡೈರೆಕ್ಟರ್ ಸ್ಪೆಷಲ್ ಶೂಟ್ ಮುಗಿದಿತ್ತು. ವಸಿಷ್ಠ ಸಿಕ್ಕಾಗ ನಾನು, ನಿಮ್ಮ ವಾಯ್ಸ್ ಎಲ್ಲ ಚೆನ್ನಾಗಿದೆ, ನೀವು ವಿಲನ್ ಟ್ರೈ ಮಾಡಿರಿ, ಒಳ್ಳೆ ವಿಲನ್ ಆಗ್ಬೋದು ಅಂತ ಹೇಳಿದ್ದೆ. ಆಮೇಲೆ ಟಗರುಲಿ ಒಟ್ಟಿಗೆ ವಿಲನ್ ಆಗಿ ಮಾಡುವಂಥ ಅವಕಾಶ ಸಿಕ್ತು. ಅವಾಗ ಅವನು ಹೇಳ್ತಾ ಇದ್ದ, ನನಗೆ ಮಗನ ಹೀರೋ ಫೀಲಿಂಗಲ್ಲಿ ವಿಲನ್ ಆಗು ಅಂತ ಹೇಳ್ತಾ ಇದ್ದೆ, ನೋಡಿ ನೀನು ವಾಪಸ್ ಬಂದು ನನ್ನ ಜೊತೆ ವಿಲನ್ ಆಗ್ತಾ ಇದೆ ಅಂತ. ಅಲ್ಲಿಂದ ಪಾತ್ರಗಳನ್ನ ಮಾಡಿಕೊಂಡು, ಯಾಕೆಂದ್ರೆ ನಮ್ಮದು ನಾವೊಂಥರ ಗ್ಯಾಂಗ್ಸ್ಟರ್ಸ್, ನಮ್ಮ ಇಮೇಜ್ ಗ್ಯಾಂಗ್ಸ್ಟರ್ಸ್ ಇಮೇಜ್ ಇರೋದು. ಸಡನ್ ಆಗಿ ನಾವೇನಾದರೂ ಒಳ್ಳೆಯವರಾಗ್ತೀವಿ, ಬೇರೆ ಥರದ ಪಾತ್ರ ಮಾಡ್ತೀವಿ ಅಂದಾಗ ಸ್ವಲ್ಪ ಯೋಚನೆ ಮಾಡೋರೆ ಜಾಸ್ತಿ ಇರ್ತಾರೆ ಯೂಶ್ವಲಿ. ಅಂದರೆ ವಿಲನ್ಗಳಲ್ವಾ, ಮತ್ತೆ ಹೀರೋ ಆಗಿ ವರ್ಕ್ ಆಗ್ತಾರ, ಬಿಸ್ನೆಸ್ ಆಗುತ್ತಾ ಇಲ್ವಾ, ಈ ಥರ ಸಾವಿರ ಪ್ರಶ್ನೆಗಳು. ಅದಕ್ಕೆ ಆ್ಯಕ್ಚುಲಿ ತುಂಬ ಸಿಂಪಲ್ ಆನ್ಸರ್ ಏನು ಅಂದರೆ, ಮನೇಲಿ ಒಬ್ಬ ಕೆಟ್ಟ ಮಗ ಇದ್ದವನು ಸಡನ್ನಾಗಿ ಒಳ್ಳೆಯವನಾದರೆ ಮನೆಯವ್ರಿಗೆ ಎಷ್ಟು ಖುಷಿ ಆಗುತ್ತೆ ಗೊತ್ತಾ? ಅಷ್ಟೇ ಖುಷಿ ಆಡಿಯನ್ಸ್ಗೂ ಆಗುತ್ತೆ, ಅದೇ ಇಂಪ್ಯಾಕ್ಟ್ ಇರುತ್ತೆ. ಅಷ್ಟು ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾಗ, ಅಷ್ಟು ಒಳ್ಳೆ ನಟರಾಗಿದ್ದಾಗ, ಅವ್ರಿಗೆ ಪಾತ್ರಗಳನ್ನು ಮೀರಿ ರಿಯಲ್ ಲೈಫಲ್ಲಿ ಅಷ್ಟು ಹತ್ರ ಆಗಿದ್ದಾಗ. ನಾನು ಇವತ್ತು ಕರ್ನಾಟಕದ ಯಾವ ಮೂಲೆಗೆ ಹೋದ್ರೂ ಚಿಟೆ ಬರಲಿಲ್ವ ಅಂತ ಕೇಳ್ತಾರೆ, ಅಷ್ಟು ಚೆನ್ನಾಗಿ ಜನರ ಮನಸ್ಸಲ್ಲಿ ವಸಿಷ್ಠ ನೆಲೆಯೂರಿದ್ದಾರೆ. ಒಂದಿಷ್ಟು ಲೀಡ್ ರೋಲಲ್ಲಿ ಪ್ರಾಜೆಕ್ಟ್ಸ್ಗಳು ಬರಬೇಕು, ಎಲ್ಲ ಕಂಟಿನ್ಯೂಸ್ ಆಗಿ ಬರ್ತಾ ಇದ್ದಾವೆ. ಈಗ ಕಾಲಚಕ್ರ ನಂಗೆ ನೋಡ್ಬೇಕಾದ್ರೆ ತುಂಬ ಖುಷಿ ಆಗ್ತಾ ಇತ್ತು, ಎಷ್ಟು ಕಂಫರ್ಟಬಲ್ ಆಗಿ, ಎಷ್ಟು ಚೆನ್ನಾಗಿ ಲವರ್ ಬಾಯ್ ಆಗಿ ಕಾಣಿಸ್ಕೊಂಡಿದ್ದಾರೆ ಅಂತ. ತುಂಬ ಚೆನ್ನಾಗಿ, ಏ ಇಷ್ಟು ಮುದ್ಮುದಾಗಿ ಕಾಣಿಸ್ತಾನ, ನಾನೇ ಯೋಚನೆ ಮಾಡಿರಲಿಲ್ಲ ಲವರ್ ಬಾಯ್ ಆಗಿ ಇಷ್ಟು ಚೆನ್ನಾಗಿ ಕಾಣಿಸ್ತಾನ ಅಂತ. ಅದಾದ್ಮೇಲೆ ಟೀಸರ್ ನೋಡಿದ್ರೆ ಮತ್ತೆ ಆ ರುದ್ರಾವತಾರ, ಉಗ್ರ ನರಸಿಂಹನವತಾರ ಎಲ್ಲದೂ ಕಾಣುತ್ತೆ. ಆ್ಯಂಡ್ ಮೊನ್ನೆ ಶೂಟ್ ಮಾಡ್ತಾ ಇದ್ವಿ, ನಮ್ಮ ಫಿಲ್ಮ್ ಶೂಟಲ್ಲಿ ನನ್ನ ಶೂಟ್ ಇರಲಿಲ್ಲ, ವಸಿಷ್ಠನ್ ಶೂಟ್ ಇತ್ತು. ನಾನು ಅವತ್ತು ಸ್ಕ್ರೀನ್ ಹಿಂದೆ ನಿಂತ್ಕೊಂಡು ನೋಡ್ತಾ ಇದ್ದೆ. ಆ ಹೈಟು, ಆ ಪರ್ಸನಾಲಿಟಿ, ಆ ವಾಯ್ಸು, ಆ ಬಾಡಿ ಲ್ಯಾಂಗ್ವೇಜ್ ಎಲ್ಲದೂ ನನಗೊಂಥರ ಜುಮ್ ಅನ್ಸೋದು. ಅಂದರೆ ನನಗೆ ತುಂಬ ಹೆಮ್ಮೆ ಇದೆ, ಕನ್ನಡದಲ್ಲಿ ನನ್ನ ಗೆಳೆಯನಂತ ಒಬ್ಬ ನಟ ಇದ್ದಾನೆ, ನನಗೊಬ್ಬ ಅಷ್ಟು ಒಳ್ಳೆಯ ನಟನಾಗಿರೋ ಗೆಳೆಯ ಇದ್ದಾನೆ ಅಂತ. ಆಲ್ ದ ಬೆಸ್ಟ್. ಈ ಆಡಿಯೋ ಲೆವೆಲ್ ತುಂಬ ದೊಡ್ಡದಾಗಿ ಬೆಳೀಲಿ, ಜೊತೆಗೆ ಇನ್ನೂ ಸಾಕಷ್ಟು ಕನಸುಗಳಿದೆ, ಇನ್ನು ಪ್ರೊಡಕ್ಷನ್ ಹೌಸ್ ಮಾಡೋ ಕನಸಿದೆ. ಆ್ಯಂಡ್ ಒಳ್ಳೆಯ ನಿರ್ದೇಶಕ ಕೂಡ ಇದ್ದಾನೆ ಗಾಯಕನ ಜೊತೆ, ಸಾಕಷ್ಟು ಕನಸುಗಳಿದೆ. ಎಲ್ಲ ಕನಸುಗಳು ಇಲ್ಲಿಂದ ಶುರುವಾಗಲಿ, ಅದೆಲ್ಲದೂ ಈಡೇರಲಿ. ಆ್ಯಂಡ್ ಮುಗ್ಸೋಕ್ಕಿಂತ ಮುಂಚೆ ಒಂದು ಮಾತು ಹೇಳ್ತೀನಿ, ಒಂದು ಲೈನ್ ಇದೆ, ಲೀವ್ ಎ ವುಲ್ಫ್ ಅಲೋನ್ ಇಟ್ ವಿಲ್ ಕಮ್ ಬ್ಯಾಕ್ ವಿತ್ ಎ ಪ್ಯಾಕ್ ಅಂತ. ಒಂದು ತೋಳನ ಅದ್ರದ್ದು ಇಡೀ ಅದನ್ನು ಸುಮ್ಮನೆ ಬಿಟ್ಟರೆ ಮತ್ತೆ ಹೋಗಿ ಒಂದು ಗ್ಯಾಂಗ್ ಕಟ್ಕೊಂಡು ವಾಪಸ್ ಬರುತ್ತೆ ಅದು. ಸೊ ನಾವೆಲ್ಲರೂ ಒಂದೊಂದು ಆ ಥರ ತೋಳಗಳು, ನಮ್ಮನ್ನು ಏನು ಮಾಡಿ ಎಲ್ಲ ತೊಗೊಂಡು ಹಿಂಗೆ ಹೆಸರು ಮತ್ತೆ ಇನ್ನೊಂದು ಗ್ಯಾಂಗ್ ಕಟ್ಕೊಂಡು ಬರ್ತಾನೆ ಇರ್ತೀವಿ. ನಾವು ಕನ್ನಡದ ಗ್ಯಾಂಗ್ಸ್ಟರ್ಸ್, ತುಂಬ ಒಳ್ಳೆ ಗ್ಯಾಂಗ್ಸ್ಟರ್ಸ್. ನಿಮ್ಮ ಆಶೀರ್ವಾದ, ನಿಮ್ಮ ಪ್ರೀತಿ, ನಿಮ್ಮ ಸಪೋರ್ಟ್ ಯಾವತ್ತೂ ನಮ್ಮೆಲ್ಲರ ಮೇಲೂ ಹೀಗೆ ಇರಲಿ. ಇನ್ನೂ ದೊಡ್ಡ ಬಳಗ ಇದೆ, ಇನ್ನೂ ತುಂಬ ಜನ ಬರೋರಿದ್ದಾರೆ. ನಾನು ಇವತ್ತು ಹೇಳ್ತಾ ಇದ್ದೀನಿ, ಈ ಥರದ್ದು ಇನ್ನೂ ತುಂಬ ಫಂಕ್ಷನ್ಗಳಾಗುತ್ತೆ, ಇನ್ನೂ ತುಂಬ ಜನ ಕಲಾವಿದರುಗಳು ಕನ್ನಡಕ್ಕೆ ಇನ್ನೂ ಬೇರೆ ಬೇರೆ ಶಕ್ತಿಯಾಗಿ ಬರ್ತಾರೆ. ಅದು ಆ ವಿಷನ್ ನನಗೆ ಅನ್ನಿಸ್ತಾ ಇದೆ, ನನಗೆ ಕಾಣ್ತಾ ಇದೆ ಕಣ್ಣು ಮುಂದೆ. ಅದು ಸದ್ಯದಲ್ಲೇ ಒಂದೊಂದೇ ಫಂಕ್ಷನಲ್ಲಿ ರಿವೀಲ್ ಆಗುತ್ತೆ, ಗುರುಗಳ ಮುಂದೆನೇ ಆಗಲಿ ಅದನ್ನು. ಥ್ಯಾಂಕ್ ಯು.